ಚಿಕ್ಕೋಡಿ ಹೊರವಲಯದ ಚನ್ನವರ ಕ್ರಾಸ್ ಈಗ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್. ಹೌದು, ಚನ್ನವರ ಕ್ರಾಸ್ ಅನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಎಂದು ನಾಮಕರಣ ಮಾಡಲಾಗಿದೆ. ಚಿಕ್ಕೋಡಿ ಪುರಸಭಾ ರೂವಾರಿ ಜಗದೀಶ್ ಕೌಡ್ಗಿಮಠ್ ಚೆನ್ನಮ್ಮ ವೃತ್ತ ಫಲಕವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವತಂತ್ರದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ವೃತ್ತಕ್ಕೆ ನೀಡಿದ್ದು ಸ್ವಾಗತಾರ್ಹ. ವೃತ್ತ ನಿರ್ಮಾಣಕ್ಕೆ ಪುರಸಭೆಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ನಗರದಲ್ಲಿ ಇತ್ತೀಚೆಗೆ ಇದರೊಂದಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರಕೇಸರಿ ಅಮಟೂರು ಬಾಳಪ್ಪನವರ ವೃತ್ತ ನಿರ್ಮಾಣವಾಗಿದ್ದು ಯುವಕರಲ್ಲಿ ರಾಷ್ಟ್ರ ಪ್ರೇಮ ಹೆಚ್ಚುತ್ತದೆ ಎಂದರು. ಈ ಚನ್ನವರ ಕ್ರಾಸಕ್ಕೆ ನೂತನವಾಗಿ ಈ 75ನೇ ಸ್ವಾತಂತ್ರ್ಯೋತ್ಸವದ ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ಕ್ರಾಸಿಗೆ ಚನ್ನಮ್ಮ ಸರ್ಕಲ್ ಅಂತ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಹಿರಿಯರಾದಂಥ ಶ್ರೀಕಾಂತ್ ಕಕ್ಕ ಚನ್ನವರಿಯವರ ಅಮೃತ ಹಸ್ತದಿಂದ ನಾವು ಇವತ್ತು ಕೈಗೊಂಡಿದ್ದೀವಿ. ಇದಕ್ಕೆ ಬೇಕಾಗುವಂಥ ಪುರಸಭೆಯ ಅನುದಾನ ಇರಲಿ ಅಥವಾ ಅದಕ್ಕೆ ಬೇಕಾಗುವಂಥ ಠರಾವಿರಲಿ, ಅದನ್ನು ಮುಂಬರೋ ಮೀಟಿಂಗ್ನಾಗ ಅದನ್ನು ಮಾಡಿಕೊಡ್ತೀನಿ. ಅದರ ಜೊತೆಗೆ ಈ ಗಂಡು ಮೆಟ್ಟಿನ ಈ ಬೆಳಗಾವಿ ಜಿಲ್ಲೆಗೆ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಈ ಒಂದು ನೆನಪಿಗಾಗಿ ನಮ್ಮ ನಗರದಲ್ಲಿ ಈಗಾಗಲೇ ಕೆಸಿ ರೋಡ್ ಅಂತದ, ಕಿತ್ತೂರು ಚೆನ್ನಮ್ಮ ರೋಡ್ ಅಂತದ, ಅಲ್ಲಿಯೂ ಕೂಡ ಪುತ್ಳಿ ಆಗುವಂಥ ಕೆಲಸನೂ ಬರುವ ದಿನಗಳಲ್ಲಿ ಆಗ್ತೈತಿ. ಈ ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಮೇಲುಗಡೆ ಚನ್ನಂದಡ್ಡಿ ಕ್ರಾಸಿಗೆ ಇವತ್ತು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಅಂತೇಳಿ ಅಲ್ಲಿ ಮಾಡಿದ್ದಾರೆ. ಆಚೆ ಕಡೆ ಆರ್ ಟಿ ಆಫೀಸ್ ಹತ್ತಿರ ಅಮಟೂರು ಬಾಳಪ್ಪ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅವ್ರದ್ದು ಸರ್ಕಲ್ ಮಾಡಿದ್ದಾರೆ. ಇಲ್ಲಿ ಚೆನ್ನಮ್ಮನ ಹೆಸರು ಇಡೋದು ನಮ್ಮ ಚಿಕ್ಕೋಡಿಯ ನಗರದ ಎಲ್ಲ ಜನರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಇವೆಲ್ಲನೂ ಪ್ರದೇಶಗಳು ಬೆಳೆಯುವಂಥ ಪ್ರದೇಶಗಳು. ಆ ನಿಟ್ಟಿನಲ್ಲಿ ಇಂಥ ಒಂದು ಸುಸಜ್ಜಿತ ಪ್ರದೇಶಕ್ಕೆ ಇವತ್ತು ಚೆನ್ನಮ್ಮಜಿ ಸರ್ಕಲ್ ಅಂತ ಇಟ್ಟಿದ್ದು ನಮಗೆಲ್ಲರಿಗೂ ಒಂದು ಖುಷಿ ತಂದದ. ಬರುವ ದಿನಗಳಲ್ಲಿ ಈ ಪ್ರದೇಶವನ್ನು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡೋದರಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಎರಡು ಮಾತುಗಳು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಚನ್ನವರ್, ಭೀಮಸೇನ್ ಚನ್ನವರ್, ಧನಪಾಲ್ ಚನ್ನವರ್, ಸುರೇಶ್ ಪಟ್ಲಿ, ಮಲ್ಕೇಶ್ ಲಿಂಬಿಗಿಡದ್, ಗಣಪತಿ ಕಾಂಬ್ಳೆ, ಧನಪಾಲ್ ದಾಮಣ್ಣವರ್, ರಮೇಶ್ ಚನ್ನವರ್, ಸಂಜಯ್ ಚನ್ನವರ್, ಪ್ರಕಾಶ್ ಚನ್ನವರ್, ಮಯೂರ್ ಚನ್ನವರ್, ಮಹಾದೇವ್ ಚನ್ನವರ್, ಗಂಗಾಧರ್ ಚನ್ನವರ್, ಭೀರಪ್ಪ ಡಂಗೇರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.